ದೋಸೆ ಹಿಟ್ಟು ತಯಾರಿಸೋದನ್ನ ಮರ್ತು ಬಿಟ್ಟಿದೀರಾ? ಯೋಚನೆನೆ ಮಾಡಬೇಡಿ. ಅಕ್ಕಿ ನೆನೆಸು ಅವಶ್ಯಕತೆ ಇಲ್ಲ. ಉದ್ದಿನ ಬೇಳೆ ಮೆಂತ್ಯ ಅಂತೂ ಹಾಕೋದೇ ಬೇಡ. ಎಲ್ಲದಕ್ಕಿಂತ ಮಿಗಿಲಾಗಿ ಕೇವಲ 10 ನಿಮಿಷದಲ್ಲಿ ಮೃದುವಾಗಿರುವಂತಹ ಸಾಫ್ಟ್ ಸ್ಪಾಂಜಿ ಆಗಿರುವಂತಹ ಸೆಟ್ ದೋಸೆನ ಸುಲಭವಾಗಿ ತಯಾರಿಸಬಹುದು. ನಮಸ್ಕಾರ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ಸ್ವಾಗತ. ಕೇವಲ 10 ನಿಮಿಷದಲ್ಲಿ ಸೆಟ್ ದೋಸೆನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆನಲ್ಲಿ 1/4 ಕಪ್ಪಷ್ಟು ದಪ್ಪ ಅವಲಕ್ಕಿ ಅಥವಾ 1¼ ಕಪ್ಪಷ್ಟು ತೆಳು ಅವಲಕ್ಕಿನ ತಗೊಂಡು ತೊಳೆದು ಆಮೇಲೆ 1 ಕಪ್ಪಷ್ಟು ಮೀಡಿಯಂ ರವ ಅಂದರೆ ಉಪ್ಪಿಟ್ಟಿಗೆ ಬಳಸ್ತೀವಲ್ಲ ಆ ರವೆನ ಹಾಕಿ 1 ಕಪ್ಪಷ್ಟು ನೀರನ್ನು ಸೇರಿಸಿ 1/2 ಕಪ್ಪಷ್ಟು ಮೊಸರು. ಮೊಸರು ಒಂದು ಸ್ವಲ್ಪ ಹುಳಿ ಇದ್ದರೆ ರುಚಿ ಚೆನ್ನಾಗಿ ಬರುತ್ತೆ, ಇಲ್ಲ ಅಂದರೆ ಹುಳಿ ಇಲ್ಲದೆ ಇರೋ ಮೊಸರನ್ನಾದರೂ ಬಳಸ್ಬೋದು, ಏನು ಸಮಸ್ಯೆ ಇಲ್ಲ. ನೋಡಿ, ಇಷ್ಟು ಪದಾರ್ಥಗಳನ್ನು ಒಂದು ಪಾತ್ರೆನಲ್ಲಿ ತಗೊಂಡು ಒಂದ್ಸಲ ಚೆನ್ನಾಗಿ ಕಲಸಿ ಮುಚ್ಚಳ ಮುಚ್ಚಿ ಇದನ್ನಿವಾಗ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. 10 ನಿಮಿಷನೇ ಬಿಡಬೇಕು ಅಂತ ಇಲ್ಲ, ಅವಲಕ್ಕಿ ನೆನೆಯೋವರೆಗೆ ನೆನೆಯೋದಕ್ಕೆ ಬಿಟ್ಟರೆ ಸಾಕು. ದಪ್ಪ ಅವಲಕ್ಕಿ ನಾನು ಬಳಸಿರೋದ್ರಿಂದ 10 ನಿಮಿಷ ನೆನೆಸಬೇಕಾಗುತ್ತೆ. ನೋಡಿ, ಇದು ನೆನೆದು ಈ ಥರ ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ. ಇದನ್ನೀಗ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಹರ್ಕೊಳ್ಬೇಕು. ಹೆಚ್ಚೊತ್ತೇನು ಬೇಕಾಗೋದಿಲ್ಲ, ಆಲ್ರೆಡಿ ಅವಲಕ್ಕಿ ಎಲ್ಲ ನೆಂದಿರೋದ್ರಿಂದ ಸುಲಭವಾಗಿ ಅರಿಬಹುದು. ತೆಳು ಅವಲಕ್ಕಿ ಹಾಕಿದ್ರಂತೂ ಒಂದು 4-5 ನಿಮಿಷ ನೆನೆಯೋದಕ್ಕೆ ಬಿಟ್ಟರೆ ಸಾಕಾಗುತ್ತೆ. ಆಮೇಲೆ ನೋಡಿ, ಈ ಥರ ನುಣ್ಣಗೆ ಅರ್ದಿರೋದನ್ನ ಪಾತ್ರೆಗೆ ತಗೊಂಡು ಸುಮಾರು ಒಂದು ಮಾಮೂಲಿ ಉದ್ದಿನ ಹಿಟ್ಟಿನ ದೋಸೆ ಇರುತ್ತಲ್ಲ ಆ ಹದಕ್ಕೆ ನೀರು ಹಾಕಿ ಸರಿ ಮಾಡ್ಕೊಳ್ಬೇಕು. ರುಚಿಗೆ ತಕ್ಕ ಹಾಗೆ ಉಪ್ಪು, ಅಂದರೆ ಸುಮಾರು 1 ಚಮಚ ಉಪ್ಪು, 1/2 ಚಮಚದಷ್ಟು ಅಡುಗೆ ಸೋಡಾನ ಸೇರಿಸಿ ಚೆನ್ನಾಗಿ ಕಲಸಿದ್ರೆ ದೋಸೆ ಹಿಟ್ಟು ತಯಾರಾಗುತ್ತೆ. ಇಷ್ಟೇ, ಇಷ್ಟು ಸುಲಭವಾಗಿ ತಯಾರಾಗ್ಬಿಡುತ್ತೆ. ನಾನು ಆಗಲೇ ಹೇಳ್ದಂಗೆ, ಹಿಟ್ಟು ಏನಾದರೂ ದಪ್ಪ ಇದ್ರೆ ಮಾಮೂಲಿ ಉದ್ದಿನ ದೋಸೆ ಹಿಟ್ಟಿರುತ್ತಲ್ಲ ಆ ಹದಕ್ಕೆ ನೀರನ್ನು ಹಾಕಿ ಸರಿ ಹೊಂದಿಸ್ಕೊಳ್ಳಿ. ಆಮೇಲೆ ಮಾಮೂಲಿ ಸೆಟ್ ದೋಸೆ ಮಾಡೋ ಥರ ಮಾಡೋದು ನಿಮ್ಗೆ ಗೊತ್ತೇ ಇದೆ. ಸೆಟ್ ದೋಸೆ ಸ್ವಲ್ಪ ಚಿಕ್ಕ ಸೈಜಲ್ಲಿರುತ್ತೆ, ಹೆಚ್ಚು ಅದನ್ನು ತಿಕ್ಕಬಾರ್ದು, ಜಸ್ಟ್ ಒಂದು ಸ್ವಲ್ಪ ಹೀಗೆ ಅಗಲ ಮಾಡಬೇಕು ಅಷ್ಟೇ. ಬೇಕಾದರೆ ಎರಡೂ ಬದಿ ಕಾಯಿಸಿ ಮೇಲಿಂದ ತುಪ್ಪ ಎಣ್ಣೆನ ಧಾರಾಳವಾಗಿ ನಿಮಗಿಷ್ಟ ಇದ್ದಷ್ಟು ಹಾಕ್ಬೋದು, ಅಥವಾ ಒಂದೇ ಬದಿ ಕಾಯಿಸಿದ್ರೂ ಸಾಕಾಗುತ್ತೆ. ಈ ದೋಸೆ ತುಂಬ ರುಚಿಯಾಗಿರುತ್ತೆ. ನಿಮಗೆ ಈ ಥರ ಇನ್ಸ್ಟಂಟಾಗಿ ದಿಢೀರಾಗಿ ಮಾಡಿರೋದ್ರಿಂದ ಯಾವುದೇ ರೀತಿಯ ರುಚಿಯಲ್ಲಿ ವ್ಯತ್ಯಾಸ ಕಂಡು ಬರೋದಿಲ್ಲ. ಸ್ವಲ್ಪ ಮೊಸರು ಹುಳಿ ಇದ್ರಂತೂ ಅಷ್ಟು ರುಚಿಯಾಗಿ ಬರುತ್ತೆ. ಜೊತೆಗೆ ಚಟ್ನಿ, ಸಾಂಬಾರು ಅಥವಾ ಸಾಗು ಜೊತೆ ಇದನ್ನು ಬಡಿಸ್ಬೋದು. ತುಂಬ ಹೆಲ್ಪ್ಫುಲ್ ರೆಸಿಪಿ ಇದು, ಟ್ರೈ ಮಾಡಿ ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಈ ವಿಡಿಯೋನ ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.